ಬ್ರೇಕ್ ನಂತರ ಬ್ರೇಕ್ಫಾಸ್ಟ್ ನ್ಯೂಸ್ ಗೆ ಮತ್ತೊಮ್ಮೆ ಸ್ವಾಗತ ಒಂದು ಇಂಟರೆಸ್ಟಿಂಗ್ ಆದಂತಹ ಸುದ್ದಿ ಹೇಳೋದಕ್ಕೆ ನಾನು ಹೊರಟಿದ್ದೀನಿ ಈ ಲೇಡಿ ಸೆಕ್ಯೂರಿಟಿ ಕಾನ್ಸೆಪ್ಟ್ ಇದು ನಮ್ಮ ದೇಶದಲ್ಲಿ ಇಲ್ವೇ ಇಲ್ಲ ಅಂತಾನೆ ಹೇಳಬಹುದು ಅದರಲ್ಲೂ ಭದ್ರತೆಯಲ್ಲಿ ಪುರುಷರದ್ದೇ ಕಾರ್ಬಾರ್ ಅಲ್ವಾ ಆದರೆ ಪಂಜಾಬ್ ಸಿಎಂ ಈ ಹೊಸ ಕಾನ್ಸೆಪ್ಟ್ ಗೆ ಮುಂದಾಗಿದ್ದಾರೆ ಅಂದ್ರೆ ಅವರಿಗೆ ಲೇಡೀಸ್ ಸೆಕ್ಯೂರಿಟಿ ಪಡಿಲಿಕ್ಕೆ ಸಿದ್ಧತೆನ ನಡೆಸಿದ್ದಾರೆ ಬನ್ನಿ ಅದು ಏನು ಸುದ್ದಿ ಅಂತ ನೋಡ್ಕೊಂಡು ಬರೋಣ ಮೊಹಮ್ಮದ್ ಗಡಾಫಿ ಈ ಹೆಸರು ಕೇಳಿದ ತಕ್ಷಣ ಜ್ಞಾಪಕಕ್ಕೆ ಬರೋದು ಮಹಿಳಾ ಬಾಡಿಗಾರ್ಡ್ಗಳು ಯಾಕಂದ್ರೆ ಈ ಲಿಬಿಯಾ ಸರ್ವಾಧಿಕಾರಿಯ ಸುತ್ತ ಮಹಿಳಾ ಭದ್ರತಾ ಸಿಬ್ಬಂದಿಯೇ ಕಾಣ್ತಿದ್ರು ಒಂದೇ ರೀತಿಯ ಒಂದೇ ಎತ್ತರದ ಸದೃಢ ಮಹಿಳೆಯರನ್ನ ತನ್ನ ಭದ್ರತೆಗೆ ನೇಮಿಸಿಕೊಳ್ಳೋದು ಗಡಾಫಿಯ ಕ್ರೇಜ್ ಆಗಿತ್ತು ಇದೀಗ ಇಂಥದ್ದೇ ಕ್ರೇಜ್ ಭಾರತಕ್ಕೂ ಕಾಲಿಟ್ಟಿದೆ ಈಗಾಗಲೇ ಪಾಕಿಸ್ತಾನದ ಬಾರ್ಡರ್ನಲ್ಲಿ ಬಿಎಸ್ಎಫ್ ಮಹಿಳಾ ಪಡೆಯ ಮೊದಲ ಬ್ಯಾಚ್ ಭದ್ರತೆಗೆ ನಿಂತಿದೆ ಈ ಬೆನ್ನಲ್ಲೇ ಪಂಜಾಬ್ ಸಿಎಂ ಪ್ರಕಾಶ್ ಸಿಂಗ್ ಬಾದಲ್ ತಮ್ಮ ಸುತ್ತ ಮಹಿಳಾ ಬಾಡಿಗಾರ್ಡ್ಗಳನ್ನಿಟ್ಟುಕೊಳ್ಳಲು ಸಿದ್ಧತೆ ನಡೆಸಿದ್ದಾರೆ ದೇಶದಲ್ಲಿ ಇದೇ ಮೊದಲ ಬಾರಿಗೆ ಮುಖ್ಯಮಂತ್ರಿಯೊಬ್ಬರಿಗೆ ಮಹಿಳಾ ಅಂಗರಕ್ಷಕ ಪಡೆ ಭದ್ರತೆಗೆ ನಿಲ್ಲುವ ಕಾಲ ಹತ್ತಿರವಾಗಿದೆ ಇತ್ತೀಚೆಗಷ್ಟೇ 180 ಮಹಿಳಾ ಸಿಬ್ಬಂದಿಯನ್ನ ಪಂಜಾಬ್ನಲ್ಲಿ ಪೊಲೀಸ್ ಇಲಾಖೆಗೆ ನೇಮಿಸಿಕೊಳ್ಳಲಾಗಿತ್ತು ಇದರಲ್ಲಿ 100 ಮಂದಿಯನ್ನ ಆಯ್ಕೆ ಮಾಡಿ ಅಂತಿಮವಾಗಿ 61 ಸಿಬ್ಬಂದಿಯನ್ನ ಬಾಡಿಗಾರ್ಡ್ಸ್ ಆಗಿ ನೇಮಿಸಿಕೊಳ್ಳಲಾಗಿದೆ ಆಯ್ಕೆಯಾದ ಎಲ್ಲಾ ಮಹಿಳಾ ಅಂಗರಕ್ಷಕರ ಎತ್ತರ 5'7" ಎತ್ತರವಿರುವುದು ವಿಶೇಷ ಆಯ್ಕೆಯಾದವರಿಗೆ ಈಗಾಗಲೇ ಕಮಾಂಡೋ ಟ್ರೈನಿಂಗ್ ಸೆಂಟರ್ನಲ್ಲಿ 1 ತಿಂಗಳ ಕಾಲ ಸತತ ಟ್ರೈನಿಂಗ್ ನೀಡಲಾಗಿದೆ ಈ ಸಿಬ್ಬಂದಿಗೆ ಆಸ್ಟ್ರಿಯಾ ನಿರ್ಮಿತ ವಿಶೇಷ ಪಿಸ್ತೂಲ್ ಹಾಗೂ ಜರ್ಮನ್ ನಿರ್ಮಿತ MP5 ಅಥವಾ MP9 ಎಂಬ ಮಷಿನ್ ಗನ್ಗಳನ್ನು ನೀಡಲಾಗುತ್ತದೆ ಇವರು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗೆ ಅಂಗರಕ್ಷಕರಾಗಿ ಕೆಲಸ ನಿರ್ವಹಿಸಲಿದ್ದು ಗಣ್ಯರ ಪಕ್ಕದಲ್ಲೇ ಸ್ಥಾನ ಪಡೆಯಲಿದ್ದಾರೆ ಮುಖ್ಯಮಂತ್ರಿಯನ್ನ ಭೇಟಿಯಾಗಲು ಸಾಕಷ್ಟು ಮಹಿಳೆಯರು ಆಗಮಿಸುತ್ತಿರುತ್ತಾರೆ ಈ ವೇಳೆ ಪುರುಷ ಅಂಗರಕ್ಷಕರಿಂದ ಅವರನ್ನ ನಿಯಂತ್ರಿಸುವುದು ಅಥವಾ ನಿಭಾಯಿಸುವುದು ಕಿರಿಕಿರಿ ಹೀಗಾಗಿ ಮಹಿಳಾ ಅಂಗರಕ್ಷಕರನ್ನು ನೇಮಿಸಿಕೊಂಡು ಪ್ರಕಾಶ್ ಸಿಂಗ್ ಬಾದಲ್ ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ದಾರೆ ಬ್ಯೂರೋ ರಿಪೋರ್ಟ್ ಸುವರ್ಣ ನ್ಯೂಸ್ 24/7 ಬಾಡಿಗಾರ್ಡ್ಸ್ ಅಂದ್ರೇನೆ ಪುರುಷರು ಅಂತಾಗಿತ್ತು ಈಗ ಮಹಿಳೆಯರು ಬರ್ತಾ ಇರೋದು ನಿಜಕ್ಕೂ ಸ್ವಾಗತಾರ್ಹ ಅಂತಾನೆ ಹೇಳಬೇಕು ಓಕೆ ಇನ್ನು ಮುಂದಿನ ಸುದ್ದಿ ನೋಡೋದಾದ್ರೆ ಸ್ವಾತಂತ್ರ್ಯ ಬಂದು 6 ದಶಕಗಳೇ ಕಳೆದಿವೆ ಆದರೆ ನಮ್ಮ ಜನರಿಗೆ ಇದುವರೆಗೂ ನಾಗರಿಕ ಸೌಲಭ್ಯಗಳೇ ಸಿಗ್ತಾ ಇಲ್ಲ ಅದು ಎಲ್ಲಿ ಅಂತೀರಾ ದಾವಣಗೆರೆಯ ಕೆಲವು ಬಡಾವಣೆಗಳು ನಾಗರಿಕ ಪ್ರಪಂಚದಿಂದಲೇ ದೂರ ಉಳಿದಿವೆ ವಿದ್ಯುತ್ ಬೆಳಕೇ ಇಲ್ಲಿಲ್ಲ ಯಾಕೆ ಹೀಗೆ ನೋಡೋಣ ಬನ್ನಿ ಚಿಕ್ಕಪುಟ್ಟ ಗುಡಿಸಲುಗಳು ತಂಬಿಗೆಯೊಂದಿಗೆ ನಿತ್ಯದ ಕರ್ಮ ಮುಗಿಸಲು ಹೊರಟಿರೋ ಮಹಿಳೆಯರು ಅಂದಹಾಗೆ ಇದ್ಯಾವುದೋ ಕುಗ್ರಾಮವಲ್ಲ ದಾವಣಗೆರೆ ಪಟ್ಟಣದ ಬಡಾವಣೆಯ ನಿವಾಸಿಗಳು ಹೌದು ದಾವಣಗೆರೆ ಪಟ್ಟಣದ ಚಿಕ್ಕಮಣ್ಣಿ ದೇವರಾಜ ಅರಸು ಬಡಾವಣೆ ಚಿಕ್ಕನಹಳ್ಳಿ ಬಡಾವಣೆ ಎಸ್ಎಂ ಕೃಷ್ಣ ನಗರ ಎಸ್ಎಸ್ ಬಡಾವಣೆಗಳ ಜನ ಅಕ್ಷರಶಃ ಹಳ್ಳಿಗಾಡಿನ ಬದುಕು ಸಾಗಿಸುತ್ತಿದ್ದಾರೆ ಮೂಲ ಸೌಲಭ್ಯಗಳಿಲ್ಲದೆ ಪರದಾಡ್ತಾ ಇದ್ದಾರೆ ನಗರದ ಪ್ರದೇಶಗಳೇ ಆಗಿದ್ದರೂ ಇಲ್ಲಿನ 1500 ಕುಟುಂಬಗಳು ವಿದ್ಯುತ್ ಸಂಪರ್ಕವಿಲ್ಲದೆ ಕತ್ತಲೆಯಲ್ಲೇ ಕಾಲ ಕಳೆಯುತ್ತಿದ್ದಾರೆ ನಮ್ಮಮ್ಮರಿ ಕೆರೆ ಕಟ್ಟಕ್ಕೆ ಬಂದಾಗ ಬಂದಿರೋರು ಅವಾಗ ಬಂದವ್ರು ಇಲ್ಲೇ ವಾಸವಾಗದಾರ ಅವರು ಅವಾಗಿದ್ದನು ಇಲ್ಲೇ ಇದ್ದೀವಿ ಮನೆಗಳೆಲ್ಲ ಬೆಂಕಿ ಬಿದ್ದು ಸುಟ್ಟಾಗ ಅವ ಮಿನಿಸ್ಟರ್ ಮನೆಗೆಲ್ಲ ಓಡಾಡಿದ್ವಿ ಅವಾಗೆಲ್ಲ ಕೊಡ್ತೀವಿ ಮನೆಗಳು ನಿಮಗೆ ಇಲ್ಲೇ ಮಾಡ್ತೀವಿ ಅಂತ ಎಲ್ಲ ಓಡಾಡಿದರು ಗುಂಡಿ ಪೂಜೆ ಎಲ್ಲ ಇಟ್ಟಿದ್ರು ಇಟ್ಟಿದ್ದು ಮತ್ತೆ ಕ್ಯಾನ್ಸಲ್ ಮಾಡಿದರು ಸುಮಾರು 30 ವರ್ಷಗಳಿಂದಲೂ ಗುಡಿಸಿಲಿನಲ್ಲೇ ವಾಸ ಮಾಡ್ತಿರೋ ಇವರು ಯಾರು ಗುಡಿಸಿಲುಗಳ ಮಾಲೀಕರು ಅಲ್ಲ ಇನ್ನು ಇಲ್ಲಿನ ಹೆಚ್ಚಿನ ಮಕ್ಕಳು ಚಿಂದಿ ಹೆಕ್ಕೋದು ಗ್ಯಾರೇಜ್ ಕೆಲಸ ಹೋಟೆಲ್ ಕೆಲಸ ಮಾಡ್ಕೊಂಡಿದ್ರೆ ಹೆಂಗಸರೆಲ್ಲ ಶ್ರೀಮಂತರ ಮನೆಯ ಮೊಸರೆ ತಿಕ್ಕಿ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದಾರೆ ಇಲ್ಲ ಅದೀವಿ ನಮಗೆ ನೀರಿನ ವ್ಯವಸ್ಥೆನೂ ಇಲ್ಲ ಹುಡುಗರಿಗೆ ಓದಕ್ಕೆ ಲೈಟ್ ವ್ಯವಸ್ಥೆನೂ ಇಲ್ಲ ಆದರೂ ಮತ್ತೆ ಏನಪ್ಪ ಅಂದರೆ ಹುಡುಗರು ಬೆಳಕಿನಲ್ಲಿ ಆಡೋಕ್ಕೆ ಆಗಲಿ ಎಲ್ಲಿ ಹೋಗೋಕ್ಕೋ ಸಂಡಾಸ ಮಾಡೋಕ್ಕೆ ಹೋಗ್ತಕ್ಕೆ ಜಾಗನೂ ಇಲ್ಲ ಇಲ್ಲಿ ನಾವು 30-35 ವರ್ಷ ಆಯಿತು ಇರಕತ್ತಿ ಮಿನಿಸ್ಟರ್ ಮನೆಗೆ ಹೋದರೆ ಅವಾಗ ಬಾ ಇವಾಗ ಬಾ ಅಂತ ಹೇಳ್ತಾರೆ ಕುಡಿಯಲು ನೀರು ಬೇಕು ಅಂದರೆ 2 ಕಿಲೋಮೀಟರ್ ದೂರ ಹೋಗಬೇಕು ಒಟ್ಟಿನಲ್ಲಿ ಸ್ವಾತಂತ್ರ್ಯ ಸಿಕ್ಕಿ 6 ದಶಕ ಕಳೆದರೂ ಇಲ್ಲಿನ ನಿವಾಸಿಗಳಿಗೆ ನಾಗರಿಕ ಸೌಲಭ್ಯ ಉಪಯೋಗಿಸುವ ಭಾಗ್ಯವೇ ಲಭಿಸಿಲ್ಲ ಪಾಲಿಕೆಗೂ ಇವರ ಗೋಳು ಅರ್ಥವಾಗದೇ ಇರೋದು ನೋವಿನ ಸಂಗತಿ ರಾಜಪಸತ್ತೂರು ಸುವರ್ಣ ನ್ಯೂಸ್ 24/7 ದಾವಣಗೆರೆ ಇನ್ನು ಕನ್ನಡದ ಪ್ರಮುಖ ದಿನಪತ್ರಿಕೆ ಕನ್ನಡಪ್ರಭದಲ್ಲಿ ಯಾವೆಲ್ಲ ವಿಶೇಷ ಸುದ್ದಿಗಳಿವೆ ಅಂತ ಬನ್ನಿ ನೋಡೋಣ
ನಿಮ್ಮ ನೆಚ್ಚಿನ ಕನ್ನಡ ಪ್ರಭ ಇವತ್ತು ಹಲವು ವಿಶೇಷ ಸುದ್ದಿಗಳನ್ನು ಹೊತ್ತು ತಂದಿದೆ. ಮೊದಲ ಪುಟದಲ್ಲಿ ರಾಜ್ಯ ಬಿಜೆಪಿ ಸರ್ಕಾರ 4 ವರ್ಷ ಪೂರೈಸಿದ ಸುದ್ದಿ ಇದೆ. ಇದಕ್ಕೆ ಸರ್ಕಾರಕ್ಕೆ 4 ಸಾಕಪ್ಪ ಸಾಕು ಎಂಬ ಶೀರ್ಷಿಕೆ ನೀಡಲಾಗಿದೆ. ಇನ್ನು ಮೊದಲ ಪುಟದಲ್ಲೇ ಬಿಡದಿ ಸ್ಥಾವರಕ್ಕೆ ಗ್ಯಾಸ್ ಟ್ರಬಲ್ ಎಂಬ ತಲೆಬರಹದಡಿ ಅನಿಲ ಆಧಾರಿತ ವಿದ್ಯುತ್ ಘಟಕಕ್ಕೆ ಅನಿಲ ಪೂರೈಸದಿರಲು ಕೇಂದ್ರ ಸರ್ಕಾರ ತೀರ್ಮಾನಿಸಿರುವ ಬಗ್ಗೆ ವಿವರವಾದ ವರದಿ ಇದೆ. ಇನ್ನು 3ನೇ ಪುಟವನ್ನ ಅಂಬಿಯದ್ದೇ ಗುಂಗು ರಂಗು ಎಂಬ ಶೀರ್ಷಿಕೆ ಅಡಿಯಲ್ಲಿ ಮಂಡ್ಯದ ಗಂಡು ಅಂಬರೀಷ್ ಹುಟ್ಟುಹಬ್ಬದ ಸಂಭ್ರಮದ ಸುದ್ದಿಗೆ ಮೀಸಲಿಡಲಾಗಿದೆ. ಅಂಬಿ ಬಗ್ಗೆ ಗಣ್ಯರು ಗುಣಗಾನ ಮಾಡಿದ ಸುದ್ದಿಗಳನ್ನು ಪ್ರಕಟಿಸಲಾಗಿದೆ. ಪುಟ 6ರ ಭಾವತೀರಯಾನ ಅಂಕಣದಲ್ಲಿ ಅಪ್ಪ ಎಂದರೆ ಆಕಾರವಲ್ಲ, ಅದು ಎಲ್ಲವೂ ಇರುವ ಆಕಾಶ ಎಂಬ ವಿಶೇಷ ಲೇಖನವನ್ನು ಎಆರ್ ಮಣಿಕಾಂತ್ ಬರೆದಿದ್ದಾರೆ. ವೀಕ್ಷಕರೇ, ಇವಿಷ್ಟೇ ಅಲ್ಲ, ಇವತ್ತಿನ ಸಂಚಿಕೆಯಲ್ಲಿ ಇನ್ನು ಹಲವಾರು ವಿಶೇಷ ಲೇಖನಗಳು, ಕುತೂಹಲ ಭರಿತ ಸುದ್ದಿಗಳಿವೆ. ತಪ್ಪದೆ ಕನ್ನಡಪ್ರಭ ಓದಿ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್, 24/7. ಇವಿಷ್ಟು ಇವತ್ತಿನ ಕನ್ನಡಪ್ರಭದ ಹೈಲೈಟ್ಸ್ಗಳಾಯಿತು. ಇನ್ನು ಕರ್ನಾಟಕದಲ್ಲಿ ಗೋಲ್ಡ್ ರೇಟ್ ಎಷ್ಟಾಗಿದೆ ಅಂತ ಬನ್ನಿ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 27,210 ರೂಪಾಯಿ, 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 30,000. ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳು ಬಾಕಿವೆ ಬ್ರೇಕ್ಫಾಸ್ಟ್ ನ್ಯೂಸ್ನಲ್ಲಿ ನೋಡೋಣ. ಒಂದು ಪುಟ್ಟ ಬ್ರೇಕಿಂಗ್ ನಂತರ.